ದೀಪಾವಳಿ ಹಬ್ಬದ ಶುಭಾಶಯಗಳು. ನೆವರ್ ಹ್ಯಾವ್ ಐ ಎವರ್ ಅಂತ. ಈ ದೀಪಾವಳಿನ ನಾವು ತುಂಬಾ ಸ್ಪೆಷಲ್ ಮಾಡಬೇಕು ಅನ್ಕೊಂಡಿದ್ದೀವಿ. ಹ್ಯಾವ್ ಯು ಎವರ್ ಲೈಡ್ ಅಬೌಟ್ ಯುವರ್ ಏಜ್? ನೋಬಡಿ ನ್ಯೂ ಇಟ್ ವಾಸ್ ಮೀ. ಯುಎಸ್ ಗೆ ಬರಕ್ಕಿಂತ ಮುಂಚೆ ಕಸಿನೋ, ಸೊ ಅಲ್ಲಿ ಹೋಗ್ಬೇಕಾದ್ರೆ ಬಂದಿದ್ನ ಪ್ಯಾಕ್ ಮಾಡಿದ್ರೆ ಮತ್ತೆ ಅವಳ ಮದ್ವೆಗೆ ಕೊಟ್ಬಿಟ್ಟು ಬಂದಿದ್ದೆ. ಸೊ ಇವತ್ತಿನ ದಿನ ನೀವೆಲ್ಲರಿಗೂ ಎಸ್ಪೆಷಲಿ ಟಿಕ್ಟಾಕ್ ಅಲ್ಲಿ ಇದ್ದಾಗ ನಾನು ಆಮೇಲೆ ಎಂ ಜಿ ರೋಡಿಗೆ ಹೋಗಿ ವಾಪಸ್ ಬರ್ಬೇಕು. ಅಡಿಗೆ ನಾನೇ ಲೀವ್ ಲೆಟರ್ ಬರ್ದು ಅದಕ್ಕೆ ಹಾಕಿ ಇಲ್ಲಿ ಬೆಂಗಳೂರಿನಲ್ಲಿ ಸೆಲೆಬ್ರೇಟ್ ಮಾಡಕ್ಕೆ ಅಂತ ಗಾಡಿ ಫುಲ್ ಉಚ್ಕೊಂಡು ಹೋಯ್ತು. ಯಾಕಂದ್ರೆ ನಂಗೆ ನೈಟಿ ಅಂದ್ರೆ ತುಂಬಾ ಇಷ್ಟ. ಹ್ಯಾವ್ ಯು ಎವರ್ ರೀಗಿಫ್ಟೆಡ್ ಅ ಗಿಫ್ಟ್? ದೀಪಾವಳಿನ ಎಂಜಾಯ್ ಮಾಡಿ ಎಲ್ಲರಿಗೂ. ದೀಪಾವಳಿ ಹಬ್ಬದ ಶುಭಾಶಯಗಳು. ನಮಸ್ಕಾರ ಎಲ್ಲರಿಗೂ, ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ವರ್ಷದ ದೀಪಾವಳಿ ಎಲ್ಲರ ಜೀವನದಲ್ಲಿ ಸಡಗರ ಸಂಭ್ರಮದ ಜೊತೆಗೆ ಹೆಚ್ಚಾಗಿ ಒಳ್ಳೆಯ ಆರೋಗ್ಯವನ್ನು ಹಾಗೂ ಎಲ್ಲರಿಗೂ ನೆಮ್ಮದಿಯನ್ನು ದೇವರು ಕೊಡಲಿ ಅಂತ ಕೇಳ್ಕೊತೀನಿ. ನೆಮ್ಮದಿಯಿಂದ ಇರುವಂಥ ಮನಸ್ಸು ಕೂಡ ತುಂಬ ಮುಖ್ಯ ಅಲ್ವಾ? ಒಳ್ಳೆಯದನ್ನೇ ಮಾತಾಡೋಣ, ಒಳ್ಳೆಯದನ್ನೇ ಮಾಡೋಣ, ಒಳ್ಳೆಯದೇ ಆಗುತ್ತೆ. ಇವತ್ತಿನ ನನ್ನ ವ್ಲಾಗ್ ಬಹಳ ವಿಶೇಷ ಅಂತಾನೆ ಹೇಳಬಹುದು. ಒಬ್ರಲ್ಲ ಇಬ್ರಲ್ಲ ಒಂಬತ್ತು ಮಹಾಲಕ್ಷ್ಮಿಯವರು ಈ ಒಂದು ವ್ಲಾಗ್ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಯಾರೆಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಕಾಯ್ತಿದ್ದೀರಾ? ಇದೊಂದು ವಿಶೇಷ ಕಾರ್ಯಕ್ರಮ. ಯೂಟ್ಯೂಬ್ ಕನ್ನಡತಿಯರ ದೀಪಾವಳಿ ಸಡಗರ ಅಂತ ಕರಿತಿದ್ದೀವಿ. ಹಾಗಾದ್ರೆ ಇನ್ನು ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ದೇವಿಕಾ ಕನ್ನಡ ವ್ಲಾಗ್ಸ್ ಆಲ್ ದಿ ವೇ ಫ್ರಮ್ US. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಶುರು ಮಾಡೋಣ ದೀಪಾವಳಿ ಸ್ಪೆಷಲ್ ಕಾರ್ಯಕ್ರಮ. ಬೆಳಕಿನ ಹಬ್ಬ ದೀಪಾವಳಿ ಅಂದ್ರೆ ಕತ್ತಲಿಂದ ಬೆಳಕಿನ ಕಡೆ ಹೋಗೋದು, ದ್ವೇಷದಿಂದ ಪ್ರೀತಿಯ ಕಡೆ ಹೋಗೋದು, ಅಧರ್ಮದಿಂದ ಧರ್ಮದ ಕಡೆ ಹೋಗೋದು, ಇದರ ಸಂಕೇತ ಅಂತಾನೆ ಹೇಳ್ಬಹುದು. 2020 ನಮ್ಮೆಲ್ಲರ ಜೀವನದಲ್ಲಿ ನಾವು ಮರೆಯಕ್ಕೆ ಆಗದಿರುವಂತ ವರ್ಷ. ಆದ್ರೆ ಈ 2020 ದೀಪಾವಳಿನ ನಾವು ತುಂಬಾ ಸ್ಪೆಷಲ್ ಮಾಡ್ಬೇಕು ಅನ್ಕೊಂಡಿದೀವಿ. ಯಾರೆಲ್ಲ ಅನ್ಕೊಂಡಿದ್ದೀರಾ? ಕರ್ನಾಟಕದಿಂದ, ದುಬೈಯಿಂದ, ಹಾಗೆ US ನಲ್ಲಿರುವಂತ ಎಲ್ಲಾ ಝೋನ್ಸ್ ನ ಕವರ್ ಮಾಡಿದೀವಿ. ಎಲ್ಲಾ ಝೋನ್ಸ್ ಅಲ್ಲಿ ಇರುವಂತ ಯೂಟ್ಯೂಬರ್ ಸೇರಿ ನಿಮಗಾಗಿ ಒಂದು ಸ್ಪೆಷಲ್ ಕಾರ್ಯಕ್ರಮನ ತಗೊಂಡ್ಬಂದಿದ್ದೀವಿ. ಸ್ಪೆಷಲ್ ಕಾರ್ಯಕ್ರಮ ಒಂದು ಗೇಮ್ ಆಡ್ಬೇಕು ಅನ್ಕೊಂಡಿದೀವಿ. ಈ ಗೇಮ್ ಹೆಸರು ಏನಂದ್ರೆ ನೆವರ್ ಹ್ಯಾವ್ ಐ ಎವರ್ ಅಂತ. ಏನಂತಾರೆ ಇದನ್ನ ಕನ್ನಡದಲ್ಲಿ ಅಂತ ನಾವು ಹುಡುಕಿದ್ರೆ ಗೂಗಲ್ ತಾಯಿನ ಕೇಳಿದ್ರೆ ಅಲ್ಲಿ ನನಗೆ ಗೊತ್ತಾಗಿದ್ದು ಏನು ಅಂದ್ರೆ ಇದನ್ನ ನಾನು ಎಂದಿಗೂ ಹೊಂದಿಲ್ಲ ಅಂತಾರಂತೆ. ಐ ಥಿಂಕ್ ಶಾಲಿನಿ ನನಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಆದ್ರೆ ಅದಕ್ಕಿಂತ ಮೊದಲು ನಮ್ ಜೊತೆ ಯಾರೆಲ್ಲ ಇದ್ದಾರೆ, ಯೂಟ್ಯೂಬ್ ಬೆಡಗಿಯರು ಯಾರೆಲ್ಲ ಇದ್ದಾರೆ ಅಂತ ಈಗ ನಾನು ಒಂದು ಚಿಕ್ಕ ಇಂಟ್ರೊಡಕ್ಷನ್ ಕೊಡ್ತೀನಿ. ಮೊದಲನೇದಾಗಿ ಶಾಲಿನಿ. ಶಾಲಿನಿ ಫ್ರಮ್ ದೇಸಿ ವಿದೇಸಿ ಕನ್ನಡ ಬ್ಲಾಗ್ಸ್. ಹಾಯ್ ಶಾಲಿನಿ. ನಮ್ಮ ಮುಂದಿನ ಬೆಡಗಿ ಸೌಮ್ಯ. ಸೌಮ್ಯ ಫ್ರಮ್ ವಿಂಚಿಂಗ್ ಕನ್ನಡ ಬ್ಲಾಗ್ಸ್. ಸೌಮ್ಯ ಫ್ರಮ್ ಅರ್ಕಾನ್ಸಸ್. ನಮ್ಮ ಮುಂದಿನ ಪಾರ್ಟಿಸಿಪೆಂಟ್ ಗೇಮ್ ಪ್ರಕಾರ ಆದ್ರೆ ಇವರೆಲ್ಲರೂ ಆರ್ಗನೈಸ್ ಮಾಡಿರುವಂತ ಕಾರ್ಯಕ್ರಮ ಇರ್ಬೋದು. ನಮ್ಮ ಮುಂದಿನ ಕೋಮಲ್ ಡಿಸೋಜಾ ಫ್ರಮ್. ನಮಸ್ಕಾರ ಎಲ್ರಿಗೂ. ನಮಸ್ಕಾರ ಕೋಮಲ. ಅಂಡ್ ವೀಕ್ಷಿತಾ ಅವರಿದ್ದಾರೆ, ವೀಕ್ಷಿತಾ ಕನ್ನಡ ಬ್ಲಾಗ್ಸ್ ಇಂದ. ಹಾಯ್ ವೀಕ್ಷಿತಾ, ಹ್ಯಾಪಿ ದೀಪಾವಳಿ. ಥ್ಯಾಂಕ್ ಯು. ಕಾವ್ಯ, ಕಾವ್ಯ ನಾಗರಾಜ್, ಕಾವ್ಯ ನಾಗರಾಜ್ ಕನ್ನಡ ವ್ಲಾಗ್ಸ್ ಇಂದ. ಕಾವ್ಯ, ಹಾಯ್ ಕಾವ್ಯ. ಹಾಯ್. ಕಾವ್ಯ ಇಸ್ ಫ್ರಮ್ ವಾಷಿಂಗ್ಟನ್ DC, ಆದ್ರೆ ಈಗ ಪ್ರಸ್ತುತ ಅವರು ಬೆಂಗಳೂರಲ್ಲಿ ಇದ್ದಾರೆ. ಎಂಜಾಯ್. ಓಕೆ, ನೆಕ್ಸ್ಟ್ ಜೀವಿತಾ ಬಂದ್ಬಿಟ್ಟು ಬಿಲ್ಔಟ್ ಕನ್ನಡ ವ್ಲಾಗ್ಸ್ ದುಬೈ ಇಂದ. ಹಾಯ್. ಹಾಯ್ ಜೀವಿತಾ, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ವರ್ಷಾ, ಹಾಯ್ ವರ್ಷಾ. ವರ್ಷಾ ಪುನೀತ್ ಕನ್ನಡ ವ್ಲಾಗ್ಸ್ ಇಂದ. ವರ್ಷಾ, ಹಾಯ್ ವರ್ಷಾ. ಹಲೋ ರಮ್ಯಾ, ರಮ್ಯಾ ಕನ್ನಡ ವ್ಲಾಗ್ಸ್ ಇಂದ. ರಮ್ಯಾ, ಹಾಯ್ ರಮ್ಯಾ. ಹಾಯ್. ಎಲ್ರು ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರಾ. ಹಬ್ಬ ಎಲ್ಲ ನಿಮ್ಮೇಲೆ ಇದೆ ಅಂತ ಹೇಳ್ಬಹುದು. ನೋಡ್ತಿದ್ರೇನೆ ನಮ್ಗೆ ಆ ಒಂದು ಹಬ್ಬದ ಒಂದು ವಾತಾವರಣ ಕಾಣಿಸ್ತಾ ಇದೆ. ತುಂಬಾ ಖುಷಿ, ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಎಲ್ಲ ಯಂಗ್ ಟ್ಯಾಲೆಂಟ್ಸ್ ನೀವೆಲ್ಲ ಒಬ್ರಲ್ಲಿ ಒಂದೊಂದು ವಿಶೇಷತೆ ಇದೆ.
ನಿಮ್ಮ ವ್ಲಾಗ್ಸ್ ನ ನೋಡ್ತಿರುವಂತ ನಮ್ಮೆಲ್ಲ ಯೂಟ್ಯೂಬರ್ ವ್ಯೂವರ್ಸ್ ಏನಿದ್ದಾರೋ ಒಬ್ಬೊಬ್ಬರ ಚಾನೆಲ್ ನಲ್ಲಿ ಒಂದೊಂದು ವಿಶೇಷತೆಯನ್ನ ನೋಡ್ತಿದ್ದಾರೆ. ಆದ್ರೆ ನಾವೆಲ್ಲರೂ ಸೇರಿ ಈ ಒಂದು ದಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭೇಟಿ ಆಗಿರೋದು ಅವ್ರಿಗೆ ಒಂಥರ ಡಬಲ್ ಧಮಾಕ ಅಂತ ಹೇಳ್ಬಹುದು. ಹಾಗೆ ಈ ಒಂದು ಗೇಮ್ ಇದೆಯಲ್ಲ, ಈ ಗೇಮ್ ಆಡೋಣ ಅಂತ ಹೇಳಿದಾಗ ಶಾಲಿನ ಸ್ವಲ್ಪ ಟೆನ್ಷನ್ ಆದ್ರೆ ಏನ್ ಮಾಡ್ಬೇಕು ನಾನು ಅಂತ. ಸೊ ಈಗ ಮೊದಲನೇದಾಗಿ ಶಾಲಿ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ನಾವ್ ಏನ್ ಮಾಡ್ತೀವಿ. ಶಾಲಿ, ಓವರ್ ಟು ಯು. ಸೊ ಇವತ್ ನಾವ್ ಆಡ್ತಾ ಇರೋ ಗೇಮ್ ಹೆಸರು ನೆವರ್ ಹ್ಯಾವ್ ಐ ಎವರ್ ಅಂತ. ಇವಾಗ ನಾನು ಒಂದು ಚಿಕ್ಕ ಕ್ವೆಶನ್ ಕೇಳ್ತೀನಿ, ಯಾವ್ದಾದ್ರು ಪಬ್ಲಿಕ್ ಪ್ಲೇಸ್ ಅಲ್ಲಿ ಅಥವಾ ನೀವ್ ಯಾವಾಗ್ಲಾದ್ರು ಲೈಫ್ ಟೈಮ್ ಅಲ್ಲಿ ಬಿದ್ದು ಬೋನ್ ಮುರ್ಕೊಂಡಿದ್ದೀರಾ, ಫ್ರಾಕ್ಚರ್ ಆಗೋಷ್ಟು ಅಂತ. ಸೊ ನೀವ್ ನಿಮ್ಗೆ ಅದ್ ಆಗಿದ್ರೆ, ಎಕ್ಸ್ಪೀರಿಯನ್ಸ್ ಆಗಿದ್ರೆ ನೀವು ನಿಮ್ಮ ಹತ್ರ ಇರೋ ಶಾರ್ಟ್ಸ್ ನ ತಗೋಬೇಕು. ಸೊ ಇವಾಗ ನಾನು ಬ್ಲ್ಯಾಕ್ ಕಾಫಿ ಶಾರ್ಟ್ಸ್ ಇಟ್ಕೊಂಡಿದೀನಿ, ಇಲ್ಲ ಅಂತ ಅಂದ್ರೆ ನೀವು ತಗೊಳಂಗಿಲ್ಲ. ಆಮೇಲೆ ಯು ಶುಡ್ ಟೆಲ್ ಅಂದ್ರೆ ನಿಮ್ಗೆ ಏನ್ ಎಕ್ಸ್ಪೀರಿಯನ್ಸ್ ಆಗಿತ್ತು, ಬ್ಯಾಕಪ್ ಸ್ಟೋರಿ ಇರುತ್ತಲ್ಲ, ಆ ಬ್ಯಾಕಪ್ ಸ್ಟೋರಿನ ನೀವು ನಮ್ ಜೊತೆ ಎಲ್ಲ ಶೇರ್ ಮಾಡ್ಬೋದು. ಸೊ ಎಲ್ಲಾರ್ಗು ಫನ್ ಆಗಿರುತ್ತೆ ಅಂಡ್ ವಿ ವಿಲ್ ಹ್ಯಾವ್ ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಫನ್. ಓ ಅಮೇಝಿಂಗ್. ಹಾಗಾದ್ರೆ ಎಲ್ಲರೂ ಏನೇನ್ ಕೊಂಡಿದೀವಿ ಅಂತ ತೋರಿಸೋಣ, ಏನೇನೆಲ್ಲ ಯೂಸ್ ಮಾಡ್ತಿದೀವಿ ಅಂತ ಶಾರ್ಟ್. ನಾನು ಆಪಲ್ ಸೈಡರ್ ವಿನೆಗರ್ ಯೂಸ್ ಮಾಡ್ತಿದ್ದೀನಿ, ಆದಷ್ಟು ನನ್ನ ನಾನೇ ಕ್ಲೆನ್ಸ್ ಮಾಡ್ಕೊಳ್ಳೋಣ. ನಾನು ದೇವಿಕಾ ಅವ್ರನ್ನ ಫಾಲೋ ಮಾಡ್ತಿದ್ದೀನಿ, ನಾನು ಕೂಡ ಆಪಲ್ ಸೈಡರ್ ವಿನೆಗರ್ ತಗೊಂಡಿದ್ದೀನಿ. ನಾನು ಆಪಲ್ ಸೈಡರ್ ವಿನೆಗರ್ ತಗೊಂಡಿದ್ದೀನಿ, ನಾನು ಅವರಿಬ್ರು ಫಾಲೋ ಮಾಡ್ತಾ ಇದ್ದೀನಿ. ನಾನು ಲೆಮನ್ ಅಂಡ್ ಜಿಂಜರ್ ಜ್ಯೂಸ್ ಅಷ್ಟೇ. ಸೊ ಯುನೋ ಒಂಥರ ಇದನ್ನು ಕ್ಲೆನ್ಸಿಂಗ್ ಆಗುತ್ತೆ. ಸೊ have taken wine and salt, apple cider vinegar, lime juice, black coffee. Wow. Nano lemon juice without sugar. Cobble. Freshly squeezed lemon juice. My first question. So, have you ever used a fake ID? Fake ID use maadi yenadru maadidira yaradranu? No. Illa. No. Really? Never. Komal has used. Komal has used. Actually, even I have used. So, even I'll take a shot. Oh, wow. Komal, yes. Brave girl. Okay. I have used fake IDs. I have used fake IDs a lot of times. Okay. To randomly open. Randomly Gmail account open. Facebook account open. That's not now. Back when I was in high school and all. Because see, one thing was you had to be above 18. So, you could never be able to use my name. So, nonsense. Then I have used fake IDs to log into Facebook and everything. And nobody knew I was on Facebook. Even though I was on Facebook with like two or three names and I was just stalk everybody, basically my relatives and everything. But nobody knew it was me. Nano, India nalli avatte use madila. But illi US alli you have to carry your IDs everywhere. Starting alli nani gottirlila. ಇವಾಗ ಇವನ್ ದೋ ಯು ಆರ್ ಎಲ್ಡರ್, ಇವನ್ ದೋ ಯು ಲುಕ್ ಎಲ್ಡರ್ ಅಂತ ಅಂದ್ರೂ, ವೆನ್ ಯು ಗೋ ಟು ಅ ರೆಸ್ಟೋರೆಂಟ್ ಇಫ್ ಯು ಹ್ಯಾವ್ ಟು ಕನ್ಸ್ಯೂಮ್ ಆಲ್ಕೋಹಾಲ್ ಆರ್ ಏನೇ ಆಗಿರ್ಲಿ ಯು ಹ್ಯಾವ್ ಟು ಶೋ ಯುವರ್ ಐಡಿ ಅಂತ. ಅದ್ ನಂಗೆ ಸ್ಟಾರ್ಟಿಂಗ್ ಗೊತ್ತಿರ್ಲಿಲ್ಲ. ಐ ಡಿಂಟ್ ಕ್ಯಾರಿ ಮೈ ಐಡಿ. ಸೊ ನನ್ನ ಹಸ್ಬೆಂಡ್ ಫ್ರೆಂಡ್ ಅವರು ಅವರ ಬೆಂಗಳೂರಿನ ಡ್ರೈವರ್ ಲೈಸೆನ್ಸ್ ಐಡಿ ನ ನನಗ್ ಕೊಟ್ಟು ಅಂಡ್ ದಟ್ ಪರ್ಸನ್ ಬಿಲೀವ್ ದಟ್ ಇಟ್ಸ್ ಮೀ ಅಂತ. ಸೊ ದಟ್ ವಾಸ್ ಫನ್. ಲೆಟ್ಸ್ ಗೋ ಟು ನೆಕ್ಸ್ಟ್ ಕ್ವೆಶನ್. Yes. Have you ever skipped on a bill? Bill na pay madidare restaurant inda odogiddira yaradru? Oh, restaurant inda illa. I thought bank account bill o athwa yara credit card aa bill yavaglu late aagtirutte and I end up paying you know late fee. Nan adare eno ant ankonbitu yes ant ankonbitu modle kaiyutte nan. Soumya has done it. So enandre US ag barakinna munche I had this Airtel sim aita and what is that postpaid. So nang gottirlila that you know I Vamshi was here, my husband was here, so I used to make calls. So nan bill bandu almost like 50,000 something aagbitittu and the next month I took a flight and I came to USA. Literally atars bit ansutte. Next question, have you ever regifted a gift? Adhe nimig bandiro gifts na yargadru tirga regift madidira? Yes, all the time. Okay, let's start from Jeevita. Your story. Actually, ನಮ್ಮ ಮನೇಲಿ ಒಂದು ಫಂಕ್ಷನ್ ಆಗಿತ್ತು, ತುಂಬಾ ಗಿಫ್ಟ್ಸ್ ಬಂದಿತ್ತು ಮನೇಲಿ. ನಂದು ಚೈಲ್ಡ್ಹುಡ್ ಫ್ರೆಂಡ್, ಸೊ ಆ ಟೈಮಲ್ಲಿ ನಮ್ಗೆ ಎಕ್ಸಾಮ್ಸ್ ಇತ್ತು, ನನಗೆ ಗಿಫ್ಟ್ ಎಲ್ಲ ಹೋಗಿ ತರಕ್ ಆಗ್ಲಿಲ್ಲ. ಬಂದಿದ್ನ ಪ್ಯಾಕ್ ಮಾಡಿ ಮತ್ತೆ ಅವಳ ಮದ್ವೆಗೆ ಕೊಟ್ಬಿಟ್ಟು ಬಂದಿದ್ದೆ.
ನಾನು ಅಷ್ಟೇ ಸುಮಾರು ಸತಿ ಮಾಡಿದ್ದೀನಿ ಅದನ್ನ. ಬಟ್ ಯು ನೋ ಐ ಥಿಂಕ್ ಒಂದ್ ಸತಿ ಅಂತಂದ್ರೆ ದಿಸ್ ಇಸ್ ಲೈಕ್ 15 years ಅಗೋ ನನ್ನ ಮದ್ವೆ ಟೈಮ್ ನಲ್ಲಿ ಆಬ್ವಿಯಸ್ಲಿ ಯು ನೋ ಐ ಗಾಟ್ so many of the same gifts. So adralli you know ad one gift tagon hogi you know I said okay bere yargadru use madu anta avaru kodana anta anbittu you know I that's what I did aste. Nan erad sathi nange nammane grahapraveshakke bandu photo frame bandittu adu erad onde tara bandittu so adna nan regift madidde nan friend ge and innond sathi nan chikkavu iddaga like high school alli anusute all that show items kottidru tumma jaasti ನಂಗೆ ಅದು ಇಷ್ಟನೇ ಆಗಿಲ್ಲ. ಸೊ ಅದರಲ್ಲಿ ಒಂದು ಮತ್ತೆ ನನ್ನ ಫ್ರೆಂಡ್ ಬರ್ಡೇಗೆ ವಾಪಸ್ ಕೊಟ್ಟಿದ್ದೆ. It's seen, it's happened to me so many times. Every single time. Yeah, see, the thing with back when I was, you know, in my teens, the very common gift that everybody used to give you was the show pieces. Yeah, so yeah, many show pieces. Gift wrap it again and give it to another friend. But it's happened to me once where I gave the very friend who gave me the gift, I gave the same gift back to that person. I was so I had no words. I had nothing. ಬರ್ಡೇಸ್ ಅಂತ ಯಾವ್ದೇ ಅಕೇಶನ್ ಗ್ರೀಟಿಂಗ್ ಕಾರ್ಡ್ಸ್ ಎಲ್ಲ ಚೆನ್ನಾಗಿ ಬರುತ್ತಲ್ವಾ, ವಿಚ್ ಇಸ್ ಆಫ್ ನೋ ಯೂಸ್. ಸೊ ಅದನ್ನ ನಾನು ಬೇರೆಯವ್ರಿಗೆ ಕೊಟ್ಬಿಡ್ತೀನಿ. ಸ್ಮಾಲ್ ಹೇಳ್ತೀನಿ, ನಾನು ಒಬ್ಬರಿಗೆ ಗಿಫ್ಟ್ ಮಾಡಿದ್ ಅವ್ರು ಇನ್ನೊಬ್ರಿಗೆ ಗಿಫ್ಟ್ ಮಾಡಿದ್ ನಾನು ನೋಡಿದೆ. ಸೊ ದಟ್ ವಾಸ್ ಈವನ್ ಇಟ್ ಹ್ಯಾಪನ್ಸ್ ಎವ್ರಿವೇರ್, ಎಲ್ಲರೂ ಮಾಡ್ತಾರೆ ಜೈ ಅನ್ನೋದಷ್ಟೇ. ನೆಕ್ಸ್ಟ್ ಕ್ವೆಶ್ಚನ್, ಹ್ಯಾವ್ ಯು ಎವರ್ ಗಾಟ್ ಆನ್ ಟು ಅ ರಾಂಗ್ ಟ್ರೈನ್ ಆರ್ ಅ ಬಸ್? ಇಂಡಿಯಲ್ಲಿ ನಂಗೆ ಯಾವತ್ತು ಅದಾಗಿರ್ಲಿಲ್ಲ, ಬಟ್ ಇಲ್ಲಿ ಬಂದಾಗ ನನ್ಗಿನ್ನು ಟ್ರಾನ್ಸಿಟ್ ಎಲ್ಲ ಇನ್ನು ಸ್ವಲ್ಪ ಕನ್ಫ್ಯೂಷನ್. ಒಂದ್ಸತಿ ನಾರ್ತ್ ಬೌಂಡ್ ಹೋಗ್ಬೇಕಾಗಿದ್ದು, ಸೌತ್ ಬೌಂಡ್ ಹೋಗ್ಬಿಟ್ಟೆ. ಎಷ್ಟೋ ದೂರ ಹೋದ್ಮೇಲೆ ಮ್ಯಾಪ್ಸ್ ಚೆಕ್ ಮಾಡ್ತಾ ಇದ್ದೀನಿ, ಓ ಇಲ್ಲಿ ಬರ್ಬಾರ್ದಿತ್ತಲ್ಲ, ನಾನು ಯಾಕೆ ಈ ಜಾಗದಲ್ಲಿ ಬಂದಿದ್ದೀನಿ. ಆಮೇಲೆ ಗೂಗಲ್ ಮ್ಯಾಪ್ಸ್ ನೋಡಿ ನಾನು ನಿಕ್ಕೋದು ದೂರ ಇದೆ, ಆಮೇಲೆ ನನ್ನ ಹಸ್ಬೆಂಡಿಗೆ ಫೋನ್ ಮಾಡಿ ನಾನು ದೂರ ಕಡೆ ಬಂದ್ಬಿಟ್ಟಿದ್ದೀನಿ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ. ನನ್ನ ಸಿಸ್ಟರ್ಗೆ ಒಂದ್ಸತಿ ನಾನು ಆತರ ಮಾಡ್ಬಿಟ್ಟಿದ್ದೀನಿ. ಅವಳಿಗೆ ಚಿಕ್ಕ ಡೈರೆಕ್ಟ್ ಬೆಂಗಳೂರಿಗೆ ಬಸ್ ಹತ್ಸೋ ಬದಲು ನಾನು ಕಡೂರ್ ಕಡೆಯಿಂದ ಹತ್ತಿಸ್ಬಿಟ್ಟಿದ್ದೆ. ಅವಳು ಎ.ಆರ್.ಟಿ. ಸ್ಟಾಪ್ ಅಂತ ಬರುತ್ತೆ, ಅಲ್ಲಿ ಹೋಗ್ಬಿಟ್ಟು ನೋಡಿದ್ದಾಳೆ ಯಾಕೆ ಬೆಂಗಳೂರು ಬಸ್ ಈ ಕಡೆ ಹೋಗ್ತಿದೆ ಅಂತ. ಆಮೇಲೆ ಅಲ್ಲಿ ಫೋನ್ ಮಾಡಿ ಬೈದಿದ್ಲು ನನ್ಗೆ, ಈಗ ಹತ್ಸಿದ್ಯಾ ಬಸ್. ಯು ಎಸ್ ಬಂದಾಗ ಎಲ್ರಿಗೂ ಫಸ್ಟ್ ಥಿಂಗ್ ಆ ರೈಟ್ ಹ್ಯಾಂಡ್ ಡ್ರೈವಿಂಗ್ ಲೆಫ್ಟ್ ಹ್ಯಾಂಡ್ ಡ್ರೈವಿಂಗ್ ಕನ್ಫ್ಯೂಷನ್ ಅಲ್ಲಿ ಇರ್ತೀವಿ, ಯಾಕೆ ಜನ ಈಗ ಹೋಗ್ತಾ ಇದಾರೆ ಅನ್ಕೊತಿರ್ತೀವಿ. ಫಸ್ಟ್ ಆಫ್ ಆಲ್ ನನ್ಗೂ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ದಿಸ್ ಹ್ಯಾಪನ್ 15 years ಬ್ಯಾಕ್ ಅನ್ಕೋ, ಹಾಗೆನ ಡ್ರೈವಿಂಗ್ ಬರ್ತಿರ್ಲಿಲ್ಲ. ಟ್ರೈನ್ ಹತ್ತದಾಗ ಇದೇ ಒಂದಾಗಿತ್ತು, ನಾರ್ತ್ ಬೌಂಡ್ ಹೋಗೋದಕ್ಕೆ ಉಲ್ಟಾ ಹೋಗ್ಬಿಟ್ಟು ಎಷ್ಟೊತ್ತಾದ್ಮೇಲೆ ಎಲ್ಲಿ ಹೋಗಿದ್ದೀನಿ ಅಂತ ಯೋಚಿಸ್ಕೊಂಡು, ಆಮೇಲೆ ಅಯ್ಯೋ ದೇವ್ರೆ ಇದೊಂದು ಎಕ್ಸ್ಪೀರಿಯನ್ಸ್, ಇದನ್ನ ಮುಂದೆ ಯಾವಾಗ್ಲೂ ಜೀವನದಲ್ಲಿ ಯಾರಿಗಾದ್ರೂ ಹೇಳ್ತೀನೇನೋ ಅನ್ಕೊಂಡೆ. ಸೊ ಇವತ್ತಿನ ದಿನ ನೀವೆಲ್ಲರಿಗೂ ಹೇಳ್ತೀನಿ. ಸೊ ಬೇರೆ ಯಾರಿಗಾಗಿತ್ತು? ನಾನು ನಂಗೆ ಬ್ಯಾಂಗ್ಳೂರಲ್ಲಿ ಮೆಟ್ರೋ ಹೊಸದಾಗ ಲಾಂಚ್ ಆಗಿತ್ತಲ್ಲ, ಆಗ ನಾನು ಕಾಲೇಜಲ್ಲಿ ಇದ್ದೆ. ಇಟ್ ಇಸ್ ಆಲ್ ನ್ಯೂ ಟು ಮೀ. ನನಗೆ ಒಂದು MG ರೋಡಿಗೆ ಹೋಗಿದ್ದೆ ನಾನು ಒಬ್ಳೆ ಫಸ್ಟ್ ಟೈಮ್. ಆಮೇಲಿಂದ MG ರೋಡಿಗೆ ಹೋಗಿ ವಾಪಸ್ ಬರ್ಬೇಕಾದ್ರೆ ಐ ಟು ಕಮ್ ಬ್ಯಾಕ್ ಟು ನಾಯಂಡ್ರಲ್ಲಿ, ಬಟ್ ನಾನು ವಾಪಸ್ ಬೈಪನ್ನ ಹಳ್ಳಿಗೆ ಹೋಗ್ಬಿಟ್ಟಿದ್ದೆ. ಐ ಡಿಡ್ ನಾಟ್ ನೋ ಹೋಗಿ, ಐ ವಾಸ್ ಸೋ ಸ್ಕೇರ್ಡ್ ಆಕ್ಚುಲಿ. I've been to the US for vacations. I've been to Washington, D.C. Ali, you have these services, right? Those vacation services. You know, we were supposed to go to the Smithsonian Museums and all of that. So I'll hope that the bus was supposed to take us, and me and my mom were together. And my mom got on the bus and I was so busy daydreaming. I took another bus. It took me somewhere else. For the entire day, I was lost. I didn't have a phone on me. My mom didn't have a phone on me. Then towards the end of the day, we met at the hotel we were staying at. So it was really messed up. Ishtu hedrika itandre. And me and my mom, we were both new to the place. And we were on vacations. Yaro irlila. So it was scary, but now we just think about it and laugh. Have you ever left gum in a public place? Chewing gum na yelladru public place alli andisbittu, it's like athara enadru yaradru madidira? No, I'm a nice girl. Jeevita has done, and even Varsha has done. ಸ್ಕೂಲ್ ಹೋಗ್ಬೇಕಾದ್ರೆ ನಾನು ತುಂಬಾ ಸತಿ ಆತರ ಮಾಡಿದೀನಿ. ಪಬ್ಲಿಕ್ ಪ್ಲೇಸ್ ಅಲ್ಲಿ ಎಲ್ಲಾದ್ರೂ ಡೋರ್ಗಳಿದ್ರೆ ಅಲ್ಲಿ ಅಂಟಿಸ್ಬಿಡೋದು, ಬೈತಾ ಇದ್ರು ಮನೇಲಿ ಚಿವಿಂಗಮ್ ಎಲ್ಲ ತಿಂದ್ರೆ. ಸೊ ಅವ್ರಿಗೆ ಗೊತ್ತಾಗ್ತಾ ಇದ್ದೀನಿ ಅಂತ ಏನಾದ್ರು ಒಂದ್ ಕೆಲಸ ಮಾಡಿರ್ತಾ ಇದ್ದೆ. ನಾನು ಆಕ್ಚುಲಿ ನಾನು ಚಿವಿಂಗಮ್ ಅಗ್ದ್ಬಿಟ್ಟು ಅಂಚಿಲ್ಲ, ಬೈ ಮಿಸ್ಟೇಕ್ ಬೇರೆಯವ್ರದ್ದು ನನ್ಗೆ ಆಗೋಯ್ತು, ನಾನು ವಾಪಸ್ ಅದನ್ನ ಅಂಚ್ಬಿಟ್ಟೆ. I know. Next question is interesting. Okay. Have you ever lied about your age? Kavya is so good. She has not done anything.
US nalli, you know, one sati antu we were, Nanu and husband went to like a, oh my god, a casino. So al hobekadre the security guards came and they were ready to, you know, chase me out because they kept thinking that I was less than 21 years old and that. So then you know, avatero nange idinu tagondirilla nanu for my bad luck. So hangu ingu, you know, I was obviously more than, you know, 21 you know, of age, but you know, 25 kintanu jaastine helbekagbantu avaga. So yeah, probably that's the only time, but without any proof, so he let me in. Yeah. So you must have felt so good about it, right? I actually did, but at the same time, you know, I was kind of nervous about Ashdura Hobutu, you know, they said I can't enter Anta. So yeah, that was a little bit of a drawback, but it was fun. Yeah. While I was in college, I met Vamshi. So he was working already. So I thought that if I tell that I'm still in college, he might like, okay, chikkudgi anta helbutu. He might not agree in there, but I projected myself as I'm really like old enough to be dated anatara. I lied. Vamshi. So have you ever deleted a post in your social media because it didn't get more likes, Anta? No. I'll take 10 shots for this. Many times. ಎಸ್ಪೆಷಲಿ ಟಿಕ್ಟಾಕ್ ಅಲ್ಲಿ ಇದ್ದಾಗ ನಾನು ಓಕೆ ಟಿಕ್ಟಾಕ್ ಇದ್ದಾಗ ಅವಾಗ ವ್ಯೂಸ್ ಹೋಗಿಲ್ಲ ಅಂದ್ಬಿಟ್ಟು ಡಿಲೀಟ್ ಮಾಡ್ಬಿಡ್ತಾ ಇದ್ದೆ ನಾನು ನಮ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಕ್ಯಾಂಡಿಡ್ ಫೋಟೋಗ್ರಫಿ ಅಂತ ಸೊ ಅಕೌಂಟ್ ಅಲ್ಲಿ ನಾವು ಫೋಟೋಸ್ನ ಪೋಸ್ಟ್ ಮಾಡ್ತಾ ಇದ್ವಿ ಲೈಕ್ಸ್ ಬರ್ಲಿಲ್ಲ ಸೊ ತುಂಬಾ ಸತಿ ಡಿಲೀಟ್ ಮಾಡ್ಬಿಟ್ಟು ಮತ್ತೆ ರೀಪೋಸ್ಟ್ ಮಾಡಿದೀವಿ ಅಂತ Then we used to get the likes. Wow, strategy, bro. Send you the link in Instagram. Do follow that account. Yeah. ಬೇರೆ ಕಾರಣಗಳಿಂದ ಡಿಲೀಟ್ ಮಾಡಿರುವಂತ ಚಾನ್ಸಸ್ ಇದೆ ಯಾಕೆ ಅಂದ್ರೆ ಓ ಈ ಫೋಟೋ ನಾನು ಸ್ವಲ್ಪ ತಪ್ಪ ಕಾಣ್ತಾ ಇದ್ದೀನಿ ಇದ್ರ ಆತರ ನಾನು ಮಾಡಿದೀನಿ ಸುಮಾರು ನಾನು ಮಾಡಿದೀನಿ ಯಾರಾದ್ರೂ ಇದಷ್ಟು ಚೆನ್ನಾಗಿಲ್ಲ ಅಂತ ತಕ್ಷಣ ಡಿಲೀಟ್ ಮಾಡ್ಬಿಡ್ತೀವಿ ಸೊ ಐ ಥಿಂಕ್ ಸೌಮ್ಯ ಕ್ಯಾನ್ ಟೇಕ್ ಓವರ್ ಇವಾಗ ಯಾ ಸೊ ದ ಕ್ವೆಶನ್ ಇಸ್ ನೀವು ಯಾವ್ದಾದ್ರೂ ಹೋಟೆಲ್ ಅಲ್ಲಿ ಉಳ್ಕೊಂಡಿರ್ತೀರಲ್ಲ ಸೊ ನೆಕ್ಸ್ಟ್ ಡೇ ಅಲ್ಲಿ ಯಾವ್ದಾದ್ರು ಐಟಮ್ಸ್ ಯೂಸ್ ಮಾಡಿಲ್ಲ ಅಂದ್ರೆ ಅದನ್ನ ಯಾರಾದ್ರೂ ತಗೊಂಡ್ಬಂದಿದ್ದೀರಾ ಶಾರ್ಟ್ ವಾಸ್ ಜೀವಿತ ನೀವ್ ನೋಡಿದ್ರೆ ಅನ್ಸುತ್ತೆ ನಮ್ ಲಾಸ್ಟ್ ಲಾಗ್ ನ ನಾವು ವೀಕೆಂಡ್ ಗೆ ಅಂತ ಹೋಗಿದ್ವಲ್ಲ ಬೀಚ್ ಹತ್ರ ಎಲ್ಲ ಹೋಗಿದ್ರಿ ಅಲ್ಲ ಯಾ ಯಾ ಅಲ್ಲಿ ನಾವು ಸ್ಟೇ ಆದಾಗ ಒಂದು ಸೋಪ್ ಇತ್ತು ಅದು ನಾವ್ ಯಾರು ಯೂಸ್ ಇಲ್ಲ ಸೋಪ್ ನ ಎತ್ಕೊಂಡ್ ಬಂದೆ ಮತ್ ಇದು ಕೂಡ ಅಷ್ಟೇ ಎತ್ಕೊಂಡ್ ಬಂದೆ ಒಂದು I'm a little sensitive to odor and fragrance. Adu smell chanagiddu if it has anything that had lavender antandre or lemongrass adu yeah I would bring it. But yelladnu tarala but I'm very specific with fragrance. Like a full bougie hotels kodre ella. Alli first hog nodade nanu yav yav tara goodies ittirtare. ನನ್ ತುಂಬಾ ಅಬ್ಸೆಷನ್ ಜಾಸ್ತಿ ಚವ್ ಜೆಲ್ಸ್ ಹೇಗಿದೆ ಫಸ್ಟ್ ನಾನು ಹೋಗಿ ನೋಡದೆ ಅದನ್ನ ಟು ಬಿ ಫ್ರಾಂಕ್ ನಾನು ಇದ್ರಲ್ಲಿ ಎಲ್ಲ ಎತ್ಕೊಂಡ್ ಬರ್ತೀನಿ ಅಂಡ್ ಇನ್ನೊಂದ್ ಏನಂದ್ರೆ ಅದೆಲ್ಲ ಟ್ರಾವೆಲ್ ಸೈಜ್ ಇರುತ್ತಲ್ವಾ ಸೊ ತುಂಬಾ ಹ್ಯಾಂಡಿ ಆಗಿರುತ್ತೆ ಅದೆಲ್ಲ ಅದಕ್ಕೆ ಎತ್ಕೊಂಡ್ I've never done it, but Vamshi does it a lot. When I ask, I don't know why I'm saying it's a swinner. It's a swinner. Like, okay, it's a swinner. It's a vacation. That's what Vamshi is saying. I'm opposite. I'm saying it. My husband will be telling me why I'm saying it. I'm saying it. I'm saying it. I'm Radisson Gogi, Mysore. I'm snacks. I'm saying it. I'm saying it. I'm saying it. And ಇನ್ನೊಂದ್ ಸತಿ ಚಿಕ್ಕಮಂಗ್ಳೂರ್ ಹೋದಾಗ ದೋಸ್ ಶಾಂಪೂ ಬಾಟಲ್ ಸೋ ಕ್ಯೂಟ್ ತುಂಬಾ ಚಿಕ್ಕದಾಗಿತ್ತು ಸೊ ಐ ಗಾಟ್ ಇಟ್ ಬಿಕಾಸ್ ಆಫ್ ದಟ್ ಬಾಟಲ್ ತುಂಬಾ ಕ್ಯೂಟ್ ಆಗಿತ್ತು ಅಂತ ಚೆನ್ನಾಗಿರುತ್ತೆ ಐ ಥಿಂಕ್ ವಿ ಕ್ಯಾನ್ ಟಾಕ್ ಫ್ರಮ್ ದಿಸ್ ಕ್ವೆಶ್ಚನ್
ಸೊ ಯಾರಾದ್ರು ಗೊತ್ತಿದ್ದು ರೆಡ್ ಲೈಟ್ ಕ್ರಾಸ್ ಮಾಡಿದೀರಾ? ಸಾರಿ, everybody is taking a shot. My god, am I the only? You are jolly nice girls, we're very sweet and we are very law abiding people. Okay, but Bangalore really, I used to drive a lot and Bangalore traffic gotalva, so swalpa harsh agina I was driving illage mundike hogak antarilla athwa time ig reach agak antarilla, we had all those issues and swalpa nan rash age martade and ineno green inda yellow agi red agostralli ನನ್ ಪಕ್ಕ ಆ ಕಡೆ ಇಂದ ಕಾರ್ ಬಂದಿದ್ರು, ನಾನು ಹೊರಟೋಗ್ಬಿಟ್ಟಿರ್ತಿದ್ದೆ. ಇಲ್ಲಿ ಇಲ್ಲಿ ವಿ ಹ್ಯಾವ್ ಟು ಫಾಲೋ ದ ರೂಲ್ಸ್ ಅಲ್ಲ, ಇಲ್ಲಿ ಸ್ಪೀಡ್ ಲಿಮಿಟ್ ವಿ ಹ್ಯಾವ್ ಟು ಫಾಲೋ. ಲೈಕ್ ಲಿಟರಲಿ ನನ್ನ ಹಸ್ಬೆಂಡ್ ಬ್ಯಾಂಗ್ಳೂರ್ ಬಂದಾಗ ಸ್ಟಾರ್ಟಿಂಗ್ ಅಲ್ಲಿ ನನ್ ಡ್ರೈವಿಂಗ್ ಮಾಡೋಕ್ ಪಕ್ಕದಲ್ಲಿ ಕುತ್ಕೊಳಕ್ಕೆ ಎಷ್ಟು ಭಯ ಪಡ್ತಾ ಇದ್ರು ಅಂದ್ರೆ, ಕಾಲೇಜ್ಗೆ ಹೋಗ್ಬೇಕಾದ್ರೆ ಟೈಮ್ ಆಗ್ತಿತ್ತು, ಸೊ ಪೊಲೀಸ್ ನೋಡ್ತಾ ಇದೆ ಆ ಕಡೆ ಈ ಕಡೆ ಟ್ರಾಫಿಕ್ ಪೊಲೀಸ್ ಎಲ್ಲ. ಸೊ ಅವ್ರು ಯಾರು ಇಲ್ಲ ಅಂದ್ರೆ ಬೇಗ ಸ್ಪೀಡ್ ಆಗಿ ಹೋಗ್ಬಿಡ್ತಾ ಇದ್ದೆ, ಬಟ್ ನೆಕ್ಸ್ಟ್ ಸಿಗ್ನಲ್ ನಲ್ಲಿ ಸಿಗಾಕೋಬಿಡ್ತಾ ಇದ್ದೆ ನಾನು, ಯಾಕೆಂದ್ರೆ ಟ್ರಾಫಿಕ್ ಪೊಲೀಸ್ ಎಲ್ಲ ಸ್ವಲ್ಪ ಪರಿಚಯ ಇದ್ರು ನಮ್ಗೆ, ಏನು ಕೇಳ್ತಾ ಇರ್ಲಿಲ್ಲ ಫೈನ್. When I was pregnant with my first child, I think I was in my third trimester and ban kontini, so doctor's appointment hogbekittu, and plus you know the nature call was pushing me to hurry up and try as well. My bladder was so full antandre because I was scanning appointment ittu nange, so you know chanda nee thukkon banni anta helidru. So aga hogbekadre, I mean it was a red light and I skipped it, and so I'm in 1 week aadme ticket bantu manege, I mean you have to abide the rules there. So yeah, ee red light signal nalli cross madodantu India dalli lekkane illa anta helbodu. Aga college time nalli especially nanatra kinetic honda itu, aa kinetic alli nan friend Reena navella trips hogadella common. ಸಿಗ್ನಲ್ ಜಂಪ್ ಮಾಡೋದಂತ ಅದ್ರ ಬಗ್ಗೆ ನಾವ್ ಯೋಚಿಸ್ತಾನೆ ಇರ್ಲಿಲ್ಲ ಅನ್ಸುತ್ತೆ. ಅರ್ಜೆಂಟ್ ಆಗಿದ್ರೆ ಝೀ ಅಂತ ಹೋಗೋದು. ಇನ್ನೂ ಮಜಾ ಏನಂದ್ರೆ ಅವಾಗ ನಾನು ಉದ್ಯಾ ಟಿವಿ ಅಲ್ಲಿ ಮಾಡ್ತಿದ್ದೆ, ಬಹಳಷ್ಟು ಕಡೆ ಯಾರು ತೋರಿಸಿದ್ರೆ ಸುಮ್ನೆ ಹಿಂಗ್ ಹೇಳ್ಬಿಟ್ಟು ಹಲೋ ಸರ್ ಚೆನ್ನಾಗಿದ್ದೀರಾ, ನಾವೇ ಬರ್ತೀವಿ ಅಂತ ಅಂದ್ಬಿಟ್ಟು ಹಾಗೆ ನಮ್ಗೆ ಹೋಗ್ತಿದ್ವಿ. ಅದು 15 ವರ್ಷದ ಹಿಂದೆ. ಅಂದ್ರೆ US ಅಲ್ಲಿ ಕೂಡ ತುಂಬಾ ಏನ್ ಮಾಡಿಲ್ಲ, ಯಾಕಂದ್ರೆ ವಿಲ್ ಬಿ ವೆರಿ ಕಾನ್ಶಿಯಸ್ ಇರೋರು, ಅಲ್ಲಿ ತರ ಮಾಡೋದಕ್ಕಾಗೋದಿಲ್ಲ, ಜಾಸ್ತಿ ಹೋಗೋದಕ್ಕಾಗೋದಿಲ್ಲ. ಆದ್ರೆ ಕೆಲವೊಂದ್ಸಾರಿ ತುಂಬಾ ಅರ್ಜೆಂಟ್ ಇದ್ದಾಗ ಸ್ವಲ್ಪ ನೋಡ್ತಿ ಎಲ್ಲಾ ಕಡೆ ಕ್ಯಾಮ್ರಾ ಇದೆಯಾ ಇಲ್ವಾ ಅಂತೆಲ್ಲ ನೋಡ್ಕೊಂಡ್ಬಿಟ್ಟು ಓಕೆ ಬೇಡ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಕ್ರಾಸ್ ಮಾಡಿರೋದು ಮೇ ಬಿ ಒನ್ಸ್ ಆರ್ ಟ್ವೈಸ್, ಬಟ್ ನನಗೆ ತುಂಬಾ ಕೇರ್ಫುಲ್ ಆಗಿರ್ತೀನಿ ಟ್ರೈ ಮಾಡ್ಬಿಟ್ಟು. ಅದನ್ನ ಕೂಡ ಹೇಳ್ದಂಗೆ ಇಂಡಿಯಾದಲ್ಲಿ ಲೆಕ್ಕನೇ ಇಲ್ಲ ಸಿಗ್ನಲ್ ಜಂಪ್ ಮಾಡೋದು. ನಾನು ಜಾವಾ ಕ್ಲಾಸ್ಗೆ ಹೋಗ್ತಿದ್ದೆ, ನಾಟ್ ಓನ್ಲಿ ಸಿಗ್ನಲ್ ಜಂಪಿಂಗ್ ಬಟ್ ನಾನು ಟ್ರಿಪ್ಸ್ ಅಂಡ್ ವಿದೌಟ್ ಹೆಲ್ಮೆಟ್ ಇದ್ರೆಲ್ಲ ತುಂಬಾ ಮಾಡಿದೀನಿ. ಅಂಡ್ ಈ ತರ ಮಾಡಿ 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 ನನ್ನ ಗಾಡಿ ಮೇಲೆ ತುಂಬಾ ಕೇಸಸ್ ಆಗ್ಬಿಟ್ಟಿದ್ದು. ಐ ಡಿ ನಾಟ್ ಇವನ್ ರಿಯಲೈಸ್ ಇಟ್. ಒಂದ್ಸತಿ ಪೊಲೀಸ್ ಇಟ್ಕೊಂಡ್ಬಿಟ್ಟು ಐ ವಾಸ್ ಲೈಕ್ ಏನೂ ಆಗಿಲ್ಲ, ಇವತ್ತು ಇಲ್ಲೇ ಇದ್ದಿದ್ದು ನಾನು ನನ್ನ ಜಾವಾ ಕ್ಲಾಸ್ ಅದಕ್ಕೆ ಹಾಕೊಂಡು ಅಂದ್ರೆ 6 cases ಇದೆ ನಮ್ಗೆ ಅವತ್ತು, ಅಂಡ್ ಇಷ್ಟೊಂದರ ಕೇಸಸ್ ಇದೆ ಅಂತ ಹೇಳಿ ಆಮೇಲೆ ಅದನ್ನೆಲ್ಲ ಕ್ಲಿಯರ್ ಮಾಡಿ. ಅದು ನನಗೆ ಪೊಲೀಸ್ ಇಟ್ಕೊಂಡಾಗೆಲ್ಲ ಇನ್ನು ಮಾಡಿರ್ಲಿಲ್ಲ ಅಂದ್ರೆ ಏನೋ ಹುಡ್ಗಿ ಅಲ್ವಾ ಅಂತೇನೋ ಕಳ್ಸೋರು ಅಥವಾ ಲೈಕ್ ಸಮಥಿಂಗ್ ಏನೋ ಒಂದ್ ಆಗಿರೋದು. ಬಟ್ ನಮ್ಮ ಅಪ್ಪ ಯಾವಾಗ್ಲಾದ್ರು ಲೈಕ್ ಸಿಕ್ಕಾಕೊಂಡಾಗ ರಿಮೂವ್ ಆಲ್ ದ ಲಿಸ್ಟ್ ಅಲ್ವಾ, ನಮ್ಮಪ್ಪ ಮನೆಗೆ ಬಂದ್ಬಿಟ್ಟು 10 cases ಇದೆ, ಎಲ್ಲೆಲ್ಲಿ ಜಂಪ್ ಮಾಡಿದ್ದೆ, ಎಲ್ಲೆಲ್ಲಿ ನೋ ಪಾರ್ಕಿಂಗ್ ಅಲ್ಲಿ ಲೈಕ್ ಇಟ್ಸ್ ಓಕೆ ಅಪ್ಪ ಏನ್ ಮಾಡಕ್ ಆಗುತ್ತೆ. ಅವಾಗೆಲ್ಲ ಬನ್ಸ್ ಎಲ್ಲ ಫುಲ್ ಟ್ರೆಂಡ್ ಅಲ್ಲಿ ಇತ್ತು, ಅದ್ ಬನ್ ಮಾಡ್ಬಿಟ್ಟು ಹೆಲ್ಮೆಟ್ ಹಾಕಿ ತೆಗೆದ್ರೆ ಪಾರ್ಟಿಷನ್ ಆಗಿರೋದು ಎರಡು. ವೀಕ್ಷಿತಾ ಏನು ತುಂಬಾ ಗುಡ್ ಗರ್ಲ್ ಅಂತ ಪ್ರೂವ್ ಮಾಡ್ತಾ ಇರೋಂಗಿದೆ ವೀಕ್ಷಿತಾ. ವೀಕ್ಷಿತಾ ಇವಾಗ್ಲೇ ನೋಡಿದ್ ನಾನು ಶೂಟ್ ನಾನು ಇಂಟರ್ಫಿಯರ್ ಮಾಡ್ಬೇಕಾ, ಸುಮ್ನೆ ಸ್ಪೆಕ್ಟೇಟರ್ ಆಗಿ ನೋಡ್ಬೇಕಾ, ಐ ಆಮ್ ಜಸ್ಟ್ ಗೋನ್ ಟು ಸ್ಪಾಯಿಲ್ ದ ಶೂ ಅಂತ. My shot is here, it's water because I'm really high on alcohol. ನಾನು ಡೆಫಿನೆಟ್ ಆಗಿ ಸಿಗ್ನಲ್ಸ್ ನ ಕ್ರಾಸ್ ಮಾಡಿದೀನಿ 2-3 times ಅಲ್ಲ, ಬಿಕಾಸ್ ನಾನು ಕಾಲೇಜ್ ಅಲ್ಲಿ ಇರ್ಬೇಕಾದ್ರೆ ಫ್ರೆಂಡ್ಸ್ ಜೊತೆ ಮಜಾ ಮಾಡೋದು, ಶೂಟಿಂಗ್ ಇರುತ್ತೆ ಯೂ ಚಾನೆಲ್ ಅಲ್ಲಿ ನಾನು ಹೋಸ್ಟಿಂಗ್ ಮಾಡ್ತಾ ಇದ್ದೆ, ಅಂಡ್ ಅಷ್ಟು ರನ್ ಅಂಡ್ ಗೋ. ಆ ಟೈಮ್ ಅಲ್ಲಿ 2-3 times ಕ್ರಾಸ್ ಮಾಡಿದೀನಿ, ವೆರಿ ಬೋರಿಂಗ್ ಡಬ್ಬಾ ಸ್ಟೋರಿ ನಂದು ಅಷ್ಟೇ. ಮನೇಲಿ ಇದ್ದು ಕೂಡ ಇಲ್ಲ ಅಂತ ಪ್ರಿಟೆಂಡ್ ಮಾಡಿದೀರಾ? ಯಾರಾದ್ರೂ ಡೋರ್ ಬೆಲ್ ಮಾಡಿದ್ರು ಕೂಡ ಒಳಗಡೆ ಇದ್ದು ಕೂಡ ಇಲ್ಲ ಅಂತ ಪ್ರಿಟೆಂಡ್ ಮಾಡಿದೀರಾ?
ಇವಾಗ್ಲೂ ಬೇಜಾನ್ಸತಿ ಮಾಡ್ತೀನಿ, ಸ್ಪೆಷಲಿ ನನ್ ಮನೇಲಿ ಇದ್ದಾಗ ಮಮ್ಮಿ ಡ್ಯಾಡಿ ಇರ್ಬೇಕಾದ್ರೆ ಇನ್ವಿಟೇಷನ್ ಕೊಡೋದಕ್ ಬಂದ್ರೆ ಬರ್ಲಿ, ಯಾರೇ ಇಲ್ದೇ ಇರ್ಬೇಕಾದ್ರೆ ಇನ್ವಿಟೇಷನ್ ಕೊಡಕ್ ಬರೋ, ನನ್ಗೆ ಯಾರಂತನೂ ಗೊತ್ತಿಲ್ಲ. ಐ ಪ್ರಿಟೆಂಡ್ ಲೈಕ್ ನನ್ ಮನೆಯಲ್ಲಿ ಇಲ್ಲ, ಅಂಡ್ ನನ್ ಅಣ್ಣನ್ ಫ್ರೆಂಡ್ಸ್ ಬಂದಾಗನು ಪ್ರಿಟೆಂಡ್ ಮಾಡಿದೀನಿ, ಬಿಕಾಸ್ ನಾಚಿಕೆ ಆಗ್ತಿತ್ತು ಆ ಏಜ್ ಅಲ್ಲಿ. ಮೆಚ್ಯೂರ್ಡ್ ಅಂಡ್ ತುಂಬಾನೇ ಶೈನ್ನೆಸ್ ಇರುತ್ತೆ, ಅವ್ರ ಫ್ರೆಂಡ್ಸ್ ಎಲ್ಲ ನೋಡ್ಬೇಕಾದ್ರೆ ಪ್ರಿಟೆಂಡ್ ಮಾಡ್ತಾ ಇದೆ, ಓ ನನ್ ಮನೆಯಲ್ಲೇ ಇಲ್ಲ, ಯಾರು ಇಲ್ಲ ಅಂತ. ಸೊ ಇಟ್ಸ್ ನೆವರ್ ಓಪನ್ ದ ಡೋರ್. ಸೊ ಬೇಜಾಸ್ತಿ ಮಾಡಿದೀನಿ, ಬಟ್ ಇವಾಗ ಮಾಡಲ್ಲ. ಬಿಗ್ ಗರ್ಲ್ ನಾವ್. ನನ್ ಸ್ಟೋರಿ, ನಿಮ್ಮಲ್ಲಿ ಯಾರೆಲ್ಲ ನೈಟಿಗಳು ಹಾಕೊಂತೀರಾ? ನೈಟಿ ನಿಮ್ಮೆಲ್ಲರಿಗೂ ಅನ್ಸತ್ತೆ ಖಂಡಿತ ಬೋರಿಂಗ್ ಅನ್ಬಿಟ್ಟು, ಯಾಕಂದ್ರೆ ನನ್ಗೆ ನೈಟಿ ಅಂದ್ರೆ ತುಂಬಾ ಇಷ್ಟ. ನಾನ್ ನೈಟಿ ಹಾಕೊಳ್ಳೋದು ಅಂದ್ರೆ ಐ ವೇಟ್ ಫಾರ್ ದಟ್. ಓಕೆ, ಸೊ ಯಾವ ಮಟ್ಟಿಗೆ ಅಂದ್ರೆ ನನ್ನ ಕ್ಲೋಸ್ ಫ್ರೆಂಡ್ ಇಂಡಿಯಾಕ್ ಹೋದಾಗ ಏನೋ ಗಿಫ್ಟ್ ಕೊಡಕ್ ಬಂದಾಗ ಶಿ ಗಿಫ್ಟೆಡ್ ಮೀ 3-4 ನೈಟೀಸ್ ವೆರೈಟೀಸ್, ಅದು ಬೇರೆ ಬೇರೆ ಮೆಟೀರಿಯಲ್ ಅಲ್ಲಿ, ಸಾಟಿನ್ ಅಂತೆ ಕಾಟನ್ ಅಂತೆ, ಹಾಗೆಲ್ಲ ಕೊಟ್ಬಿಟ್ಟು, ಯಾಕಂದ್ರೆ ಇದನ್ನ ನೀನ್ ಮ್ಯಾಕ್ಸಿಮಮ್ ಯೂಸ್ ಮಾಡ್ತೀಯ, ನೀನ್ ತುಂಬಾ ಖುಷಿಯಾಗಿ ಫೀಲ್ ಆಗ್ತೀಯ ಇದನ್ನ ಹಾಕೊಂಡಾಗ ಅಂತ ಕೊಟ್ಟಿದ್ಲು. ಸೊ ನನ್ ಮನೆಯಲ್ಲಿ ಎಂಡ್ ಆಫ್ ದ ಡೇ ಎಲ್ಲ ಮುಗಿತಿದೆ ಅಂತ ನನ್ಗೆ ಅದಕ್ಕೆ ಹೋಗಕ್ ನನ್ಗೆ ಇನ್ನೇನಿಲ್ಲ ಅಂತಂದ್ರೆ ನಾನು ನೈಟಿ ಹಾಕೊಂಡಿದ್ದೀನಿ. ಸೊ ಯಾರೋ ನೇಬರ್ ಬಂದು ಡೋರ್ ನಾಕ್ ಮಾಡಿದ್ರು, ಯಾರು ಇರ್ಲಿಲ್ಲ ಮನೆಯಲ್ಲಿ, ನನಗೆ ನೈಟಿ ಹಾಕೊಂಡು ಆಚೆ ಹೋಗೋದಕ್ಕೆ ಒಂದ್ ರೀತಿ ಆಯ್ತು. ಆ ದಿನ ನಾನು ಆಚೆನೆ ಹೋಗ್ಲಿಲ್ಲ. ಸೊ ಯಾರೆಲ್ಲ ನೈಟಿ ಹಾಕೊಂತಿರೋ, ಜೈ, ಜೈ ಟು ಯು. ಬಂದಾಗ ಏನಾದ್ರ ದೊಡ್ಡವರೆಲ್ಲ ಬರ್ತಿದ್ರಲ್ಲ ಎಸ್ಪೆಷಲಿ, ಅವಾಗ ನಾನು ತುಂಬಾ ಪ್ರಿಟೆಂಡ್ ಮಾಡ್ಸಿದ್ದೆ, ಹೋಗ್ತಾನೆ ಇರ್ಲಿಲ್ಲ. ಸೊ ದೊಡ್ಡವರೆಲ್ಲ ಬಂದಾಗ ನಾನು ತುಂಬಾ ಪ್ರಿಟೆಂಡ್ ಮಾಡಿದೀನಿ. ಮನೇಲಿ ಇದ್ರು ಐ ಟೆಲ್ ಮೈ ಮದರ್, ಡೋಂಟ್ ಟೆಲ್ ದೆಮ್ ಐ ಮೈಟ್ ಹೋಗ್, ಐ ಜಸ್ಟ್ ಲಾಕ್ ಮೈಸೆಲ್ಫ್ ಇನ್ ದ ರೂಮ್ ಅಂಡ್ ಐ ಸಿಟ್. Even a very social person, I just don't feel like going on when there are these relatives coming. Anyway, they come and gossip. What is the point sitting and talking to them? Okay. All right. First question. Never have I ever forged my parents' signature on the leave note. ಲೀವ್ ನೋಟ್ ಅಲ್ಲಿ ಯಾವತ್ತು ನೀವು ಸಿಗ್ನೇಚರ್ ಹಾಕೇ ಇಲ್ಲ ಫಾರ್ಜ್ ಮಾಡಿ ಪೇರೆಂಟ್ಸ್. ಒಳ್ಳೆ ಹುಡುಗಿರಿದ್ದೀರಾ ನೀವು. ಯಾಕೆಂದ್ರೆ ಮಕ್ಕಳಿಗೆ ನಾವ್ ಅದೆಲ್ಲ ಹೇಳ್ಬಾರ್ದಲ್ವಾ? ಮಾರ್ಕ್ಸ್ ಆನ್ಸರ್ ಶೀಟ್ ಕೊಡ್ತಾರಲ್ಲ ಅದಕ್ ಹಾಕಿದೀನಿ, ಅಂಡ್ ನನ್ ಪಾಡಿಗೆ ನಾನೇ ಲೀವ್ ಲೆಟರ್ ಬರ್ದು ಅದಕ್ ಹಾಕಿದೀನಿ. ಹಾಕಿಲ್ಲ, ಎಲ್ಲದಕ್ಕೂ ಹಾಕಿದ್ದೀನಿ. ಎವ್ರಿ ಡೇ ಹೋಮ್ವರ್ಕ್ ಕೊಡ್ತಾರಲ್ಲ, ಅದು ಎವ್ರಿ ಡೇ ನಾನು ಸೈನ್ ಮಾಡ್ಕೊತಾ ಇದ್ದೆ. ಇನ್ನೊಂದ್ಸತಿ ಡೆಸ್ಕ್ ಕೆಳಗಡೆನೆ ಸೈನ್ ಮಾಡ್ಕೊತಾ ಇದ್ದೆ. ಲಾಸ್ಟ್ ಪಿರಿಯಡ್ ಅಲ್ಲಿ ಚೆಕ್ ಮಾಡೋರಲ್ವಾ, ಲಾಸ್ಟ್ ಪಿರಿಯಡ್ ಅಲ್ಲಿ ಡೈರಿ ಸೈನ್ ಆಗಿದೆಯಾ ಅಂತೆಲ್ಲ ಚೆಕ್ ಮಾಡುವಾಗ ಡೆಸ್ಕ್ ಕೆಳಗಡೆನೆ ಸೈನ್ ಮಾಡ್ಬಿಡ್ತಾ ಇದ್ದೆ, ಅದಕ್ಕೆ ಸಿಗಕೊಂಡಿದ್ದೆ. ದಿಸ್ ಇಸ್ ಅ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಕ್ವೆಶ್ಚನ್. ಇಫ್ ಯು ಹ್ಯಾವ್ ಡನ್ ಇಟ್, ಯು ಟೇಕ್ ಅ ಶಾಟ್ ಅಂಡ್ ದೆನ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಯೆಸ್ ಆರ್ ನೋ ಕ್ವೆಶ್ಚನ್. ಓಕೆ, ನೆವರ್ ಹ್ಯಾವ್ ಐ ಎವರ್ ಚೀಟೆಡ್ ಇನ್ ಆನ್ ಎಕ್ಸಾಮ್. ಓ, ಕುಡಿತಿರೋ ಸ್ಕ್ರೀನ್ ಅಲ್ಲಿ ಬರತ್ತಾ? ನಮ್ಮೆಲ್ಲರ ಕ್ಲಾಸ್ಮೇಟ್ಸ್ ಎಲ್ರು ಇದ್ ನೋಡ್ತಿದ್ರೆ ಅವ್ರಿಗ್ ಚೆನ್ನಾಗ್ ಗೊತ್ತಿರತ್ತೆ ನಾವ್ ಎಷ್ಟ್ ಸರಿ ಚೀಟ್ ಮಾಡಿದ್ರೆ. ನನ್ ಮಕ್ಳು ನೋಡ್ತಿದ್ರೆ ಸಾಕು. ಅಟ್ಲೀಸ್ಟ್ ನಾನು ನೆಕ್ಸ್ಟ್ ಡೇನೆ ಬಿಡ್ತಾ ಇರ್ಲಿಲ್ಲ, ಮೇ ಬಿ ಆಫ್ಟರ್ ಅ ವೀಕ್, ಮ್ಯಾಕ್ಸಿಮಮ್ ಅ ವೀಕ್ ಅಷ್ಟೇ ಅನ್ಸುತ್ತೆ. ಒನ್ ವೀಕ್ ಆದ್ಮೇಲೆ ಇವನ್ ಐ ವುಡ್ ಹ್ಯಾವ್ ಸ್ಟಾಪ್. ನೆವರ್ ಹ್ಯಾಡ್ ಅ ನ್ಯೂ ಇಯರ್ಸ್ ರೆಸೊಲ್ಯೂಷನ್, ಅಂಡ್ ಈವನ್ ಇಫ್ ಐ ಹ್ಯಾಡ್ ಆಸ್ ಇಟ್ ಇಸ್ ನಾರ್ಮಲ್ ರೆಸೊಲ್ಯೂಷನ್ ಮಾಡ್ದಾಗ್ಲೇ ಇಟ್ಕೊಳಕ್ ಆಗಲ್ಲ ನ್ಯೂ ಇಯರ್ ರೆಸೊಲ್ಯೂಷನ್ ಬೇರೆ. ಅಂತದನ್ನ ಅದಕ್ಕೋಸ್ಕರ ಇಯರ್ ಬಿಗಿನಿಂಗ್ ದಿನದವರೆಗೂ ವೇಟ್ ಮಾಡೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಬಟ್ ಯಾವಾಗ್ಲೂ ಒಂದೊಂದ್ಸತಿ ರ್ಯಾಂಡಮ್ ಆಗಿ ಅನ್ಸುತ್ತಲ್ವಾ, ತುಂಬಾ ಜನ ಯಾರಾದ್ರೂ ತುಂಬಾ ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ಯಾ, ನಿಜ ಸಣ್ಣ ಆಗ್ಬೇಕು ಅಂತೆಲ್ಲ ಡಿಸೆಂಬರ್ ಅಲ್ಲಿ ಅಂದಿರ್ತಾರೆ ಅನ್ಕೊಳ್ಳಿ. ಅವಾಗ ಹಾಲಿಡೇ ಸೀಸನ್ ಬೇರೆ, ಚೆನ್ನಾಗಿ ಪಾರ್ಟಿಗಳೆಲ್ಲ ತಿನ್ಕೊಂಡ್ಬಿಟ್ಟಿರ್ತೀವಿ. ಅವಾಗ ಒಂದ್ಸತಿ ಓಕೆ, ಈ ವರ್ಷ ನಾನು 10 ವರ್ಷದ ಹಿಂದೆ ಹಾಕೊಂಡಿದ್ನಲ್ಲ ಆ ಡ್ರೆಸ್ ಒಳಗಡೆ ತೂರೋ ಲೆವೆಲ್ ಗೆ ನಾನು ಸಣ್ಣ ಆಗ್ಬೇಕು ಅನ್ಕೊಂಡ್ಬಿಟ್ಟಿರ್ತೀವಿ. ಅದ್ ಒಂದ್ ತಿಂಗಳು ಮ್ಯಾಕ್ಸಿಮಮ್ ಅದಾದ್ಮೇಲೆ ಮರ್ತು ಹೋಗ್ತೀವಿ ಅದನ್ನ, ಮತ್ತೆ ಅದ್ ನಮ್ಗೆ ನೆನಪೇ ಬರೋದಿಕ್ ಹೋಗೋದಿಲ್ಲ. ಮಂಡೇ ರೆಸೊಲ್ಯೂಷನ್ ಮಾಡ್ತೀನಿ. ಏ ಬೇಡ, ಸಂಡೇ ಆಗೋಗ್ಬಿಡ್ಲಿ, ಮಂಡೇಯಿಂದ ಮಾಡೋಣ. ಮಂಡೇಯಿಂದ ಮಾಡ್ತಾ ಇವತ್ ಬೇಡ, ಇವತ್ತು ವೆಡ್ನೆಸ್ಡೇ ಥರ್ಸ್ಡೇ.
I think Monday na yellru Monday ge strict aagtare anse talva yen madbekadra Monday inda shuru madirana Monday inda shuru correct and Monday na yeah I think so I think it's pretty common I've been in road accidents on the same spot for three times and till date after the third accident I stopped going on that road murke muktaya ha swaha I have been in like three road accidents and illi tanka one scratch bidilla seriously ನನ್ಗೆ ನನ್ ಕೈನೆಟಿಕ್ ಹೊಂಡ ನನ್ಗೆ ಫಸ್ಟ್ ಪಿ ಓಲಿ ಕೊಡ್ಸಿದ್ರು ನನ್ಗೆ ಕೊಡ್ಸಿದ್ದ ಒಂದ್ ವಾರಕ್ಕೆ ಆಗಿನೋ ಸರಿಯಾಗಿ ಓಡಿಸೋದಕ್ ಕೂಡ ಬರ್ತಿರ್ಲಿಲ್ಲ ಏನೋ ಜೋಶ್ ಮೇಲೆ ಬೇಕು ಅಂದ್ರೆ ಕೊಡ್ಸ್ಬಿಟ್ರು ಸರಿ ಇಟ್ಕೊಂಡು ನಾನು ನನ್ನ ಫ್ರೆಂಡ್ ಝೀ ಅಂತ ಹೋಗ್ತಿದ್ವಿ ಒಳ್ಳೆ ಕಾಲೇಜ್ ನಮ್ಮ ಮನೆ ಹತ್ರ ಅವಾಗ ಆಕ್ಸ್ಫರ್ಡ್ ಡೆಂಟಲ್ ಕಾಲೇಜ್ ಏನಾಯ್ತು ಕಾಲೇಜ್ ಮುಂದೆ ಝೀ ಅಂತ ಹೋಗ್ತಾ ಇದ್ರೆ ಮುಂದೆಯಿಂದ ಏನೋ ನಿಂತಿದ್ದಂತ ಬಸ್ಗೇನೋ ಹೋಗ್ಬಿಟ್ಟು ಓಡ್ಬಿಟ್ಟೆ ಆದ್ರೆ ನಂಗೇನ್ ಜಾಸ್ತಿ ಏಟ್ ಆಗಿರ್ಲಿಲ್ಲ ಕಾಲಿಗೆ ಏಟ್ ಆಗಿತ್ತು ಆದ್ರೆ ಮನೆಗೆ ಹೋಗಿ ನಮ್ ತಂದೆಗೆ ಆಕ್ಸಿಡೆಂಟ್ ಆಯ್ತು ಅಂತ ಹೇಳೋದಕ್ ಭಯ ಯಾಕಂದ್ರೆ ನಾಳೆಯಿಂದ ಮತ್ತೆ ಕನ್ನಡಿ ಕೊಡೋದಿಲ್ಲ ಹೋಗೋದಕ್ಕೆ ಅಂತ ಹಾಗೆ ಏನಿಲ್ಲ ಅದು ಸ್ಟ್ಯಾಂಡ್ ಇದೆಯಲ್ಲ ತುಂಬಾ ಹೆವಿ ಇತ್ತು ಗಾಡಿ ಆ ಸ್ಟ್ಯಾಂಡ್ ಹಾಕೋದಕ್ಕೆ ಹೋದೆ ಸ್ಟ್ಯಾಂಡ್ ಕಾಲಿಗೆ ತಗ್ಬಿಟ್ಟು ಗಾಯ ಆಯ್ತು ಅಂತ ಅಂದ್ಬಿಟ್ಟು ಸುಳ್ಳು ಹೇಳ್ತಿದ್ದೆ ಸೊ ಐ ತಿಂಕ್ ಅದು ಒಂದು ಆದ್ರೆ ಇವತ್ತಿಗೂ ನೆನಪಿಸ್ಕೊಂತೀನಿ ಕಾಲಿಗೆ ಮಾರ್ಕ್ ಇದೆ ಅದು ನನ್ಗೆ ನನ್ನ ಪಾದಗಳಂದ್ರೆ ನನಗೆ ತುಂಬಾ ಇಷ್ಟ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಒಂಥರ ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ ಚೆನ್ನಾಗಿರುತ್ತೆ ಅಂತ ಆದ್ರೆ ಅದಕ್ಕೊಂದು ಮಾರ್ಕ್ ಆಗಿ ಅದು ಇವತ್ತು ಕೂಡ ಆ ಸ್ಪಾರ್ ಇದೆ ಅದನ್ನ ನೋಡಿದಾಗೆಲ್ಲ ನೆನಪಿಸ್ಕೊತಾ ಇರ್ತೀನಿ ಸದ್ಯಕ್ಕೆ ಸುಳ್ಳು ಹೇಳ್ದೆ ಆ ಒಂದು ಆಯ್ತು ಅನ್ನೋದು ಇವತ್ತು ಕೂಡ ನೆನಪಿಸ್ಕೊತೀನಿ So ali it is like ali drushti kottu eno heltaralva it is kottu yeah drushti kottu right yeah. right you got it ಅಡಿ ಅವಾಗಷ್ಟೇ ನನ್ ಗಾಡಿ ಓಡ್ಸಕ್ಕೆ ಇನ್ನು ಹೇಳ್ಕೊಡ್ತಿದ್ರು ಲೈಕ್ ಆಕ್ಸಿಲೇಟರ್ ಸ್ವಲ್ಪ ಕೊಡ್ಬೇಕು ಅಂಡ್ ಬ್ರೇಕ್ ಇಡ್ಕೋಬೇಕು ಅಂತ ಅವ್ರು ಇನ್ನು ನನ್ನ ಕುತ್ಕೊಂಡು ಹೇಳ್ಕೊಡ್ಲೂ ಇಲ್ಲ ನಾನು ಡೈರೆಕ್ಟ್ ಆಗಿ ಜಸ್ಟ್ ಕೇಳಿಸ್ಕೊಂಡಿದ್ದಷ್ಟೇ ಹೋಗಿ ನಾನೇ ಓಡಿಸ್ತೀನಿ ಅಂತ ಕುತ್ಕೊಂಡು ಜೋರಾಗಿ ಆಕ್ಸಿಲೇಟ್ ಕೊಟ್ಟು ಹೋಗಿ ಬಿದ್ದಿದ್ದೆ ಒಂದ್ಸತಿ ಇನ್ನೊಂದ್ಸತಿ ನನ್ ಕಾಲೇಜ್ಗೆ ಹೋಗ್ತಾ ನನ್ ಮಿರರ್ ಅಲ್ಲಿ ಅವತ್ತು ನನ್ ಕೂದಲು ಚೆನ್ನಾಗಿ ಕಾಣ್ತಿತ್ತು ಅಂತ ಕಾನ್ಸಂಟ್ರೇಷನ್ ಡೈವರ್ಟ್ ಮಾಡ್ಕೊಂಡು ಮಿರರ್ ಅಲ್ಲಿ ನೋಡ್ತಿದ್ದೆ ಕಡೆ ಇಬ್ರು ಹೋಗ್ತಿದ್ರು ನಾನ್ ನೋಡಿಲ್ಲ ನೋಟಿಸ್ ಮಾಡಿಲ್ಲ ಸ್ಪೀಡ್ ಆಗಿ ಹೋಗ್ತಿದ್ದೆ ಇಬ್ರು ನಡ್ಕೊಂಡು ಹೋಗ್ತಿದ್ರು ಮುಂದೆ ಅವ್ರಿಗೆ ಹೋಗಿ ಗೊತ್ತಿದ್ದೆ ಸೊ ಅದನ್ನ ತಪ್ಸಕ್ ಹೋಗಿ ಜೋರಾಗಿ ಬ್ರೇಕ್ ಹಿಡ್ದೆ ಆಮೇಲೆ ನಾನೇ ಜೋರಾಗಿ ಬಿದ್ದೆ ಅಷ್ಟೇ ಇದು ಜಸ್ಟ್ ಲರ್ನ್ ಟು ಡ್ರೈವ್ ಮೈ ಕಾರ್ ಅಂಡ್ ದೆನ್ ಐ ಹ್ಯಾಡ್ ಟೇಕನ್ ಇಟ್ ಟು ದಿ ಚರ್ಚ್ ಅಂಡ್ ದೆನ್ ಇನ್ ದಿ ಚರ್ಚ್ ವಾಟ್ ವಿ ಹ್ಯಾವ್ ಇಸ್ ಡ್ಯೂರಿಂಗ್ ದಿ ಫೀಸ್ಟ್ ಟೈಮ್ There's a huge ground in front of the church. ಮತ್ತೆ ಅಲ್ಲಿ ಆ ಚರ್ಚ್ ಅಲ್ಲಿ ಮಧ್ಯದಲ್ಲಿ ಒಂದು ಕಂಬ ಇರುತ್ತೆ ನಾನೇನ್ ಮಾಡಿದೆ ಫುಲ್ ಗ್ರೌಂಡ್ ಖಾಲಿ ಇತ್ತು ಸೊ ಐ ಪಾರ್ಕ್ ಮೈ ಕಾರ್ ಅಟ್ ಅ ಪ್ಲೇಸ್ ಅಂಡ್ ಐ ಬೀನ್ ಟು ದಿ ಚರ್ಚ್ ಜಸ್ಟ್ ಬ್ರೇಕ್ ಕ್ವಿಕ್ಲಿ ಅಂಡ್ ಐ ಕೇಮ್ ಇನ್ ಬ್ಯಾಕ್ ಸೈಡ್ ಬ್ಯಾಕ್ ರಿವರ್ಸ್ ಇದೆ ಗಾಡಿ ಅಷ್ಟು ದೊಡ್ಡ ಗ್ರೌಂಡ್ ಬಿಗ್ ಗ್ರೌಂಡ್ ಐ ಕುಡ್ ಹ್ಯಾವ್ ಟೇಕನ್ ಮೈ ಕಾರ್ ಎನಿವೇರ್ ಟು ಟರ್ನ್ ಬಟ್ ಐ ಕೇಮ್ ಅಂಡ್ ಹಿಟ್ ದಟ್ ಒನ್ ಪೋಲ್ ಅಂಡ್ ಮೈ ಕಾರ್ ಪ್ರಾಕ್ಟಿಕಲಿ ವೆಂಟ್ ಯು ನೋ ಇಟ್ ಗಾಟ್ ಹ್ಯೂಜ್ ಹ್ಯೂಜ್ ಡೆಂಟ್ ಅಂಡ್ ಟಿಲ್ ಟುಡೇ ಆಲ್ ಮೈ ಫ್ರೆಂಡ್ಸ್ ಟೀಸ್ ಮೀ ಇಷ್ಟು ದೊಡ್ಡ ಗ್ರೌಂಡ್ ಅದ್ರಲ್ಲಿ ಒಂದು ಕಂಬ ಅದಕ್ಕೆ ಹೋಗಿ ಅದಕ್ಕೆ ಹೋಗಿ ನೀನ್ ಇಟ್ಟಿದ್ದಲ್ವಾ ಅಂತ ಪೋಲ್ ನ ಹುಡ್ಕೊಂಡು ಹೋಗಿ ಹೊಡೆದಿದ್ಯಾ ನೀನು ಪೋಲ್ ಯು ಪ್ರಾಕ್ಟಿಕಲಿ ವೆಂಟ್ ಸರ್ಚಿಂಗ್ ಫಾರ್ ದಿ ಪೋಲ್ ಅಂಡ್ ಯು ಹಿಟ್ ಇಟ್ ಓಕೆ ಸೊ ದಟ್ಸ್ ದಿ ನೆಕ್ಸ್ಟ್ ಕ್ವೆಶ್ಚನ್ ನೆವರ್ ಹ್ಯಾವ್ ಐ ಎವರ್ ಪುಟ್ ಆನ್ ಎಂಪ್ಟಿ ರ್ಯಾಪರ್ ಬ್ಯಾಕ್ ಇನ್ ದಿ ಸ್ನ್ಯಾಕ್ ಬಾಕ್ಸ್ ಆಲ್ವೇಸ್ ಬಿಕಾಸ್ ಆಲ್ವೇಸ್ ಆಲ್ ದಿ ಟೈಮ್ ಸ್ಪೆಷಲಿ ಸ್ಕೂಲ್ ಅಲ್ಲಿ ಇರ್ಬೇಕಾದ್ರೆ ಇಟ್ಸ್ ವೆರಿ ಈಸಿ ಅಲ್ವಾ ರ್ಯಾಪರ್ ಬಾಕ್ಸ್ ಗೆ ಹಾಕೋದು ಮನೆಗೆ ಬಂದ್ರೆ ಮಮ್ಮಿ ವಿಲ್ ಜಸ್ಟ್ ಪುಟ್ ಇಟ್ ಬ್ಯಾಕ್ ಟು ದ ಬಿನ್ ಆಲ್ ದಿ ಟೈಮ್ I do it today also where I finish a biscuit packet or a packet of biscuit or a packet of chocolate and mugit takshana I put it back in the refrigerator or I put it back in the snack box and my mom goes to when she's hungry she's like okay and then what about then okay and she opens the box and there's only wrappers and she starts yelling at me that is crazy this I don't do this only you can do super talented and super lazy yeah that's my second name ನಾನು ಚಾಕ್ಲೇಟ್ಸ್ ತಿಂದು ಈ ಅಂದ್ರೆ ಟಿವಿ ನೋಡ್ತಾ ಚಾಕ್ಲೇಟ್ಸ್ ತಿನ್ಬಿಟ್ಟು ಅದು ಸೋಫಾ ಸೈಡ್ ಅಲ್ಲಿ ಇರುತ್ತಲ್ಲ ಐ ಯೂಸ್ ಟು ಶವ್ ಇಟ್ ಇನ್ಸೈಡ್ ದಟ್ ಯಾಕಂದ್ರೆ ನಂಗೆ ಅಷ್ಟು ಲೇಜಿ ಹೋಗ್ಬಿಟ್ಟು ಡಸ್ಟ್ ಬಿನ್ ಅಲ್ಲಿ ಹಾಕಕ್ಕೆ ಸೊ ಯಾರಾದ್ರು ಕ್ಲೀನ್ ಮಾಡ್ಬೇಕಾದ್ರೆ ಅವ್ರಿಗಿರೋದು ಓಕೆ ಎಸ್ಪೆಷಲಿ ವಂಶಿ ಕ್ಲೀನ್ ಮಾಡ್ಬೇಕಾದ್ರೆ ನಂಗೆ ಬೈಗುಳ ಇರ್ತಿತ್ತು ತಿನ್ಬಿಟ್ಟು ಹೋಗಿ ಡಸ್ಟ್ ಬಿನ್ ಹಾಕಕ್ ನಿಂಗೆ ಎಷ್ಟಿದೆ ನೋಡಂಗ ಸೊ ಸೋಫಾ ಈಗಲೂ ಚೆಕ್ ಮಾಡಿದ್ರೆ ಸೈಡ್ ಅಲ್ಲೆಲ್ಲ ರ್ಯಾಪರ್ಸ್ ಇರುತ್ತೆ Oh, I wonder how your child is going to be.
I know, right? Yeah. I think in childhood, if somebody, there was a guest who would come home and you'd sit on the sofa, I'd be like... ನಂದು ಸೇಮ್ ಸ್ಟೋರಿ ಬಟ್ ನಾನು ಜಾಸ್ತಿ ನಾನು ಬೆಡ್ ಅಲ್ಲಿ ನೂನ್ ಅಲ್ಲಿ ಮಲ್ಕೊಂಡಿರುವಾಗ ಜಾಸ್ತಿ ಸ್ನಾಕ್ಸ್ ತಿನ್ನದ್ದು ಪಿಲೋ ಕೆಳಗಡೆ ಇಡ್ತೀನಿ ನಾನು ಚಾಕ್ಲೇಟ್ ರ್ಯಾಪರ್ಸ್ ಎಲ್ಲ ಅದು ಒಂದೊಂದ್ಸತಿ ನನ್ನ ಹಸ್ಬೆಂಡ್ ಅದನ್ನ ತೆಗ್ ನೋಡಿದಾಗ ಏನ್ ಹಿಂಗ್ ಇಟ್ಕೊಂಡಿದ್ಯಾ ಎಲ್ಲ ನಾನು ತುಂಬಾ ಮಾಡಿದೀನಿ ಆತರ ನನ್ ರೂಮ್ ಅಲ್ಲಿ ಆಗಾಗ ಇಟ್ಬಿಡ್ತಾ ಇದೆ ಎಲ್ಲ ಕಬೋರ್ಡ್ ಒಳಗಡೆ ನಮ್ಮ ವೀಕ್ಲಿ ಒನ್ಸ್ ರೂಮ್ ಕ್ಲೀನ್ ಮಾಡಕ್ ಏನು ಸರಿ ಬೈದಾಕಿರೋರು ಅವತ್ತೆಲ್ಲ ಫುಲ್ ಬೈಸ್ಕೊಂಡಿರ್ತಿದ್ದೆ ಅವಾಗ ಅನ್ಕೊಳ್ಳೋದು ಇನ್ಮೇಲೆ ಈ ತರ ಎಲ್ಲ ಮಾಡಬಾರ್ದು ಕ್ಲೀನ್ ಆಗಿ ಹೇಳಿಬಿಡ್ಬೇಕು ಯಾರು ಇದಕ್ ಶಾಟ್ ತಗೊಳಲ್ಲ ಅನ್ಕೊಂತಿದ್ದೆ I mean, farting is like what? It's a common thing. You don't fart, you can't survive. True. I mean, modlu naachke aagodu because now I'm married to a husband who's a doctor. He's like, farting is a normal thing. Fart loud, fart pustus, whatever you want to just fart. It's a natural body phenomenon. Haagadne aagle beku anta. So that's fine, but farting, I'm sure each one of us video northa iroru, ilkuthi iroru, all the episodes have done it. If we would have taken a small pizza with only four sizes. Regular pizza. Yeah, the pan size one, like the small one. Yes. Big one. Proper Domino. Big 12 inch, I think. Yeah. 12 or 11 inch. No. So, that's the next question. You didn't have to finish it. You didn't have to finish it. I can finish two pizzas. I love pizza. Oh, nice. You're talented. Yeah, in one shot. Nan share madala pizza nandu. I can finish. But I don't finish these Domino's pizza and all of that. They just sell bread in their crust. Alva. So we have these couple of places around here. Even in US, I remember I had this California pizza. Most of the pizzas there are very good. Thin crust and good, you know, toppings. So I can finish two pizzas then. Aramse, I won't even share it with anyone. Like, stay off or I'll bite your head off. Good appetite, yeah, Komal. Yeah, like you don't look, you will be able to eat. Then I have to start dieting. ತುಂಬಾ ಸಾಫ್ಟ್ ಅಂಡ್ ಮೃದುವಾಗಿದ್ದಾಳೆ ಹುಡುಗಿ ಅಂತ ವೆರಿ ಸ್ಟ್ರಾಂಗ್ ಹೆಣ್ಮೈಕ್ಲು ತುಂಬಾ ಸ್ಟ್ರಾಂಗ್ I had to definitely share my accident story. ನೀವೆಲ್ಲ ನಿಮ್ ನಿಮ್ ಕಾರ್ ಆಕ್ಸಿಡೆಂಟ್ ಮಾಡಿದೀರಾ, ಬೈಕ್ ಆಕ್ಸಿಡೆಂಟ್ ಮಾಡಿದೀರಾ, ಯು ನೋ ವಾಟ್ ಐ ಹ್ಯಾವ್ ಡನ್? ಐ ಹ್ಯಾವ್ ಜಸ್ಟ್ ಮೆಟ್ ಮೈ ಗೈ. ಸೊ 2 years ಬ್ಯಾಕ್ ಅನ್ಸುತ್ತೆ, ವಿ ವೇರ್ ಡೇಟಿಂಗ್ ಇನ್ ಆಲ್ ಆಫ್ ದಟ್. ಸೊ ಹಿ ಹ್ಯಾಸ್ ಅ ಜೀಪ್ ಕಂಪಸ್ ಬ್ಯಾಕ್ ದೆನ್. ಸೊ 1-2 times ಇಟ್ಸ್ ಆಟೋಮ್ಯಾಟಿಕ್ ಕಾರ್ ಅಲ್ವಾ, ಸೊ ಹಿ ಥಾಟ್ ಮೀ ಹಾವ್ ಟು ಡ್ರೈವ್ ಅಂಡ್ ಹಿ ಡಿಡ್ ಇಟ್. ಸೊ ಒನ್ಸ್ ವಿ ವೆಂಟ್ ಫಾರ್ ಅ ಟ್ರಿಪ್ ಸಮ್ವೇರ್, ಚಿಕ್ಕಮಂಗ್ಳೂರಿಂದ ನಾವು ಬ್ಯಾಂಗ್ಳೂರಿಗೆ ಬರ್ತಾ ಇದೀವಿ. ಐ ಎಲೋನ್ drove the car for 130 kilometers. I thought that was my third day of driving. Whoa. He was very confident. Ibrugu full bindas full kushchi. According to him, I am a very smart girl anta. Third day ni hudugi super ag drive martal anta. So adad mele we were on our way to a good place. I thought fourth time nan yen marthe heroine hudugana impress madak hogi, I was about to kill people on the street. ಹಿಂಗ್ ಟರ್ನ್ ತಗೊಂಡ್ ಹೋಗ್ಬೇಕಾಗಿತ್ತು. ಬೆಂಗಳೂರಲ್ಲಿ ಸ್ಟ್ರೀಟ್ ಅಲ್ಲಿ ಹೆಲ್ಮೆಟ್ಸ್ ಮಾಡ್ತಾರೆ ನೋಡಿ, ಐ ವೆಂಟ್ ಅಂಡ್ ಹಿಟ್ ದೆಮ್ ಅಂಡ್ ಲೋಕಲ್ ಪೀಪಲ್ ಬಂದು, ಆಸ್ ಇಟ್ ಇಸ್ ಐ ವಾಸ್ ಇನ್ ಸ್ಪೆಗೆಟಿ ಸ್ಲೀವ್ಸ್ ಅಂಡ್ ಗೌನ್, ತುಂಬಾನೇ ಭಯ ಆಗಿದ್ದು. ದಟ್ಸ್ ಒನ್ ಆಫ್ ದಿ ಹಾರಿಬಲ್ ಇನ್ಸಿಡೆಂಟ್ ಆಫ್ ಮೈ ಲೈಫ್. ಲೈಕ್ ದಟ್ ಗೈ ಹೂ ಐ ಆಮ್ ಮ್ಯಾರಿಡ್ ನೌ, ಓಡ್ಕೊಂಡು ಹೋಗ್ಬೇಕಾಗಿತ್ತು ಅದೇ ದಿನ ನನ್ನ ಬಿಟ್ಬಿಟ್ಟು. ಬಟ್ ಟುಡೇ ವಿ ಆರ್ ಮ್ಯಾರಿಡ್, ಹಿ ಸ್ಟಿಲ್ ಟುಗೆದರ್.
done with my question. So I think we are all done. I think Chitta, nim husband ig ankonthirtare entha risk tagonde avat nanu antha risk tagonde anta nivu ankonthirtare anta. Kavya, would you like to share something because you have gone to Bangalore recently years and come how is the Diwali preparations going on? Do you want to talk anything regarding that? Actually illa nan Bangalore every once a year bartirtini. Deepavali, yes, I'm excited because nan makkalna karkondu bandu, I think the last time was 2013 nalli, so I'm super excited ee varsha, you know, Deepavali na illi Bangalore na celebrate madakke, and that too with my parents. So I'm definitely looking forward to it. But yeah, and you know, amma adige martare, so I'm looking forward to eating all that food too. So yeah, that is like more important. Beror yaru adige namkade namkade itu kuda enjoy maadi navella miss maadkonthiddevi. Absolutely, absolutely, yes. Sorry, shubhashayagalu. Great job, thank Shani. You, thank you. Thanks for all the help, girls. Awesome. And even Devika, like you took so much initiative and you called me every single time to know what is going on. And that. Devika, what are you doing? Thank you so much. I'm glad I'm able to put some time in. Last week it was so crazy. And Shalini, yavag na free aade and her message came, I was like, yes, I am in Nantan. Good. I'm glad and so beautiful to see you all. Ellaru eshana kaantidira. Enjoy your Deepavali. I'm excited to see all your videos now. Hege customize maadi good luck, our own personal touch tagi. And good luck to you all. Bye-bye. Happy Deepavali. Happy Deepavali. Deepavali. Yes. Ellarigu Deepavali Habbada Hardika Shubhashayagalu Khushiyinda Deepiyinda Safe Agi Acharisona. ಸೊ ಹೀಗೊಂದು ವಿಶೇಷ ಕಾರ್ಯಕ್ರಮನ ಆಲ್ಮೋಸ್ಟ್ ಒಂದು 2 hours ರೆಕಾರ್ಡ್ ಮಾಡಿದ್ವಿ, ಆದ್ರೆ ಒಬ್ಬರು ಕೂಡ 2 hours ಸ್ಪೆಂಡ್ ಮಾಡಿದ್ವಿ ಅಂತ ಅನಿಸ್ಲಿಲ್ಲ, ಅಷ್ಟು ಎಂಜಾಯ್ ಮಾಡಿದ್ವಿ. ಇಟ್ ವಾಸ್ ಡಿಫಿಕಲ್ಟ್, ತುಂಬಾ ಕೋಆರ್ಡಿನೇಷನ್ ಬೇಕಾಯಿತು, ಯಾಕಂದ್ರೆ ಪ್ರತಿಯೊಬ್ಬರು ಡಿಫ್ರೆಂಟ್ ಡಿಫ್ರೆಂಟ್ ಟೈಮ್ ಝೋನ್ ಅಲ್ಲಿ ಇದ್ದಿದ್ರಿಂದ ಶಾಲಿನಿ ತುಂಬಾನೇ ಟೈಮ್ ಸ್ಪೆಂಡ್ ಮಾಡಿ ಕೋಆರ್ಡಿನೇಟ್ ಮಾಡಿ ಇನಿಷಿಯೇಟ್ ಮಾಡಿ ಕೋಆರ್ಡಿನೇಟ್ ಮಾಡಿ ಈ ಒಂದು ಪ್ರೋಗ್ರಾಮ್ನ ನಿಮ್ಮ ಮುಂದೆ ತರೋದಕ್ಕೆ ಸಾಧ್ಯ ಆಯಿತು. ಶಾಲಿನಿ, ಕಾವ್ಯ, ಸೌಮ್ಯ, ವೀಕ್ಷಿತಾ, ವರ್ಷಾ, ಕೋಮಲ್, ರಮ್ಯಾ, ಎಲ್ಲರೂ ಅವ್ರದೇ ಆದ ರೀತಿಯಲ್ಲಿ ಬಹಳ ಟ್ಯಾಲೆಂಟೆಡ್. ತುಂಬ ಖುಷಿ ಆಯಿತು ಎಲ್ಲರನ್ನ ಈ ಒಂದು ಕಾರ್ಯಕ್ರಮದ ಮೂಲಕ ನನಗೆ ಪರಿಚಯ ಆಗಿದ್ದು, ಹೊಸ ಸೆಟ್ ಆಫ್ ಫ್ರೆಂಡ್ಸ್ ಸಿಕ್ಕಿದ್ವಿ ಅಂತ ಹೇಳ್ಬಹುದು. ಈ ದೀಪಾವಳಿ ನನಗಂತೂ ತುಂಬ ಖುಷಿಯಿಂದ ಶುರುವಾಗಿದೆ, ಮುಂಬರುವ ವರ್ಷ ಕೂಡ ಎಲ್ರಿಗೂ ಚೆನ್ನಾಗಿರಲಿ ಅಂತ ಆಶಿಸ್ತಾ ಇವತ್ತಿನ ಈ ದೀಪಾವಳಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹ್ಯಾವ್ ಎ ನೈಸ್ ಡೇ, ದೀಪಾವಳಿನ ಎಂಜಾಯ್ ಮಾಡಿ. ಮುಂದಿನ ವ್ಲಾಗ್ನಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.